NMC ನ್ಯೂಸ್ಗೆ ಸ್ವಾಗತ. ನಾನಂಚು ನ್ಯೂಸ್ ಇನ್ ಡೀಟೇಲ್ಸ್. ಮುಸ್ಲಿಂ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾದರೆ ತನ್ನ ಸಂಪೂರ್ಣ ಸಹಕಾರವನ್ನು ನೀಡುವುದಾಗಿ ಯುಟಿ ಖಾದರ್ ಹೇಳಿದ್ದಾರೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದಕ್ಕೆ ಪಣ ತೊಡುವ ಮತ್ತು ಮತೀಯ ಗಲಭೆ ಸಹಿತ ತುರ್ತು ಸಂದರ್ಭಗಳಲ್ಲಿ ಅವಿಸ್ಮರಣೀಯ ಸೇವೆಗೈಯುವ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ದಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯು ತನ್ನ ಸ್ವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಮುಸ್ಲಿಂ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾದರೆ ಸಂಪೂರ್ಣ ನೆರವು ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹೇಳಿದ್ದಾರೆ. ನಗರದ ಪುರಭವನದಲ್ಲಿ ಶನಿವಾರ ಜರುಗಿದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ವರ್ಣ ಮಹೋತ್ಸವ ಸಂಭ್ರಮ ಸ್ವರ್ಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಸಮಾಜ ಸೇವೆ ಮಾಡುವಾಗ ಟೀಕೆಗಳು ಸಹಜ. ಟೀಕೆಗಳನ್ನೇ ಸವಾಲಾಗಿ ಸ್ವೀಕರಿಸಿಕೊಂಡು ಮುನ್ನಡೆಯಬೇಕು ಮತ್ತು ಸರ್ಕಾರವು ಜಾರಿಗೊಳಿಸುತ್ತಿರುವ ಅನೇಕ ಹೊಸ ಹೊಸ ಯೋಜನೆಗಳನ್ನು ಸಮಾಜದ ಜನತೆಗೆ ಸಿಗುವಂತಾಗಲು ಮುಂದಾಗಬೇಕು. ವಿದೇಶದಿಂದ ಉದ್ಯೋಗ ಕಳೆದುಕೊಂಡು ಮರಳಿ ಬರುವವರಿಗೆ ಡಾಟಾ ಸಂಗ್ರಹಿಸಿ ಅವರಿಗೆ ನೆರವು ನೀಡಲು ಪ್ರಯತ್ನಿಸಬೇಕು ಎಂದು ಯುಟಿ ಖಾದರ್ ಹೇಳಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಹಾಜಿ ಕೆಎಸ್ ಮೊಹಮ್ಮದ್ ಮಸೂದ್, ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ಸ್ಪರ್ಧಿಸಲು ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಬೇಕು. ಇದು ಭಿಕ್ಷೆಯಲ್ಲ, ಮುಸ್ಲಿಮರ ಹಕ್ಕಾಗಿದೆ. ಅದಕ್ಕಾಗಿಯೇ ಈಗಾಗಲೇ ಪಾರ್ಲಿಮೆಂಟಿನ ಆಕ್ಷನ್ ಸಮಿತಿಯೊಂದನ್ನು ರಚಿಸಲಾಗಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗದಿದ್ದರೆ ಆ ಸಮಿತಿಯ ನಿರ್ಣಯದಂತೆ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ನನಗೆ ರಾಜ್ಯ ರಾಷ್ಟ್ರ ಮಂಡಳಿ ದೌರ್ಯ ಕೂಡ ಒಂದು ಅವಕಾಶ ನನಗೆ ಮತ್ತೆ ಮತ್ತೆ ಕೊಟ್ಟಿದೆ. ಅದು ನನ್ನ ಕ್ಷೇತ್ರದ ಜನರು ನನ್ನ ಅವರ ಕೆಲಸ ಪದವನ್ನು ಪ್ರಥಮ ಆದ್ಯತೆ ಕರ್ತವ್ಯ ಅಂತೇಳಿ ಅವರ ಕೆಲಸಕ್ಕೆ ನನ್ನ ಬದಲು ಆದ್ಯತೆ ನಾನು ಇವತ್ತು ಕೊಟ್ಟಿದ್ದೇನೆ. ಆ ಕೆಲಸ ಇಲ್ಲಿ ಬಂದು ಮುಗಿಸಲು ಬರೋ ಸಂದರ್ಭ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಮೋಶಿಯತ್ ಮುಸ್ಲಿಂ ಸೆಂಟ್ರಲ್ ಕಮಿಟಿ ತನ್ನ 50ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು 50 ವರ್ಷ ಪ್ರಾರಂಭವಾಗಿ ಅವತ್ತಿನ ಇಂದಿನವರೆಗೆ ಎಲ್ಲ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಯಾರು ಸಹಕಾರ ಕೊಟ್ಟಿದ್ದಾರ ಅದನ್ನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈಗಿನ ಅಧ್ಯಕ್ಷ ಮಸೂದಾಕರವರಿಗೂ ಮತ್ತು ಈಗಿನ ಎಲ್ಲ ನಮ್ಮ ತಂಡದವರಿಗೂ ನಮ್ಮ ಸಂಘಟನೆ ಈ ಒಂದು ಕಾರ್ಯ ಹೇಳ್ಪರ್ಸನ ಸರ್ವರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ನನಗೆ ಸಲ್ಲಿಸುವಂಥದ್ದು. ಬಹುಶಃ ಇವತ್ತು ಸೆಂಟ್ರಲ್ ಕಮಿಟಿಯ ಮೊದಲ ಆದ್ಯತೆ ಸಮಾಜ ಜೊತೆ ಪ್ರೀತಿ ವಿಶ್ವಾಸ ಸೋದರತೆ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದ ಜೊತೆಗೂಡಿಸಿಕೊಂಡು ಸೋದರತೆ ಒಂದು ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಬಹುಶಃ ಮುಂದೆ ಇರುವಂಥ ಜವಾಬ್ದಾರಿ. ಬಹುಶಃ ಮಸೂದ ಹಾಕಿದ್ರೆ ನಂಬರ್ 1 ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅವ್ರಿಗೆ ಎಷ್ಟೇ ಟೀಕೆ ಬಂದರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬಹುಶಃ ಒಂದು ಟ್ಯಾಂಕ್ ಇಲ್ಲೊಂದು ನಮ್ಮ ಸಮಾಜೋತ್ಸವ ಸಂದರ್ಭದಲ್ಲಿ ಬಹಳ ಟೆನ್ಷನ್ ಆಗ್ತಾರೆ. ಅದರಿಂದ ಸಮಾಜ ಅರ್ಥ ಏನಂತೆ ಈ ಭಾಳಷ್ಟು ಟೈಮ್ ಬಿಸಿ 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 ಏನೋ ಬಸ್ ಭಾಳಷ್ಟು ಚರ್ಚೆ ಸಂದರ್ಭದಲ್ಲಿ ನಿರ್ದವಾದ ನಿರ್ಧಾರ ತೆಗೊಂಡದ್ದು ಯಾರಂತ ಹೇಳಿದ್ರೆ ಅವತ್ತು ಸಮಾಜೋತ್ಸವ ನಡೆಯುವ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ನಮ್ಮ ಹಿಂದೂ ಸೋದರಿಗೆ ಪಾನೀಯ ಮತ್ತು ಜ್ಯೂಸು ಕೊಡದ ಕಾರ್ಯಕ್ರಮ ಒಂದು ಸೆಂಟ್ರಲ್ ಕಮಿಟಿ ಹಮ್ಮಿಕೊಳ್ಳುವ ಮೂಲಕ ಅತ್ಯಂತ ಸೌಹಾರ್ದತೆ ಕಾರ್ಯಕ್ರಮ ನಿರ್ಮಾಣ ಮಾಡಿದರೆ ಅದು ಮೊಹಮ್ಮದ್ ಮಸೂದ್ ಅವರ ದೀರ್ಘದ ಒಂದು ನಿರ್ಧಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜಕೀಯದ ದೀರ್ಘದ ಕಾರಣಕ್ಕೆ ಸಂಪೂರ್ಣವಾಗಿ ಆಗೋದಕ್ಕೆ ಇವತ್ತು ಆಗಲಿಲ್ಲ. ಅದರ ಭಾವ ಸಂಬಂಧ ಅಲ್ಲಿ ಸರಿಯಾಗಬೇಕು, ಚೆನ್ನಾಗಿ ಬರಬೇಕು, ಅದರ ಗೌರವ ಉಳಿಸಬೇಕು. ಎಲ್ಲ ಧರ್ಮದಲ್ಲೂ ಕೂಡ ಮುಸ್ಲಿಂ ಸೆಂಟ್ರಲ್ ಕಮಿಟಿಯನ್ನು ಗೌರವ ಕೊಡಬೇಕಾದ ವಿಶೇಷದ ಭಾವನೆಯೇ ಅದು ನಮ್ಮ ಮುಖ್ಯ ಉದ್ದೇಶ. ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ಆಗಬೇಕು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನಾನು ಉಸ್ತುವಾರಿ ಸಚಿವನಾಗಿ ಶಾಸಕನಾಗಿ ನಮ್ಮ ಪ್ರತಿನಿಧಿಯಾಗಿ ಬಹುಶಃ ನಮ್ಮ ಏನು ಸಾಕಲು ಬೇಕಾ ಎಲ್ಲ ಕೂಡ ಖಂಡಿತವಾಗಿ ನ್ಯಾಯಬದ್ಧವಾಗಿ ಮಾಡುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ನಮಗೆ ಈ ಒಂದು ಪ್ರಭಾವದಲ್ಲಿ ಅಷ್ಟು ಸುಲಭ ಇಲ್ಲ. ಇದು ರಾಜ್ಯದ ಪ್ರಭಾವದಲ್ಲಿ ಇದು ಬಹಳ ಕಷ್ಟ. ಆದರೆ ಅಲ್ಪಸಂಖ್ಯಾತರು ಮತ್ತೂ ಕಷ್ಟ. ಅದು ಬಹುಶಃ ರಾಜ್ಯದಲ್ಲಿ ಮಂಗಳೂರವರಿಗೆ ಮತ್ತೂ ಕಷ್ಟ. ಇಂಥ ಒಂದು ಸಂದರ್ಭ ಇರುವಂಥ ಕಷ್ಟದ ಕಾಲ. ಈ ಕಷ್ಟದ ಕಾಲದಲ್ಲಿ ನಿಮ್ಮೆಲ್ಲರ ಒಂದು ವಿಶೇಷವಾದ ದುವಾ ಆಶೀರ್ವಾದ ಎಂದು ಸಹಕಾರ ಮತ್ತು ಜನಸಾಮಾನ್ಯರ ಬೆಂಬಲ ಎಲ್ಲ ಸಾಕು ಮುಖಾಂತರ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸ್ಥಾನ ಹೋಗುವಂಥ ವಿಚಾರ ಆಗಿದೆ. ಬಹುಶಃ ಕ್ರಿಕೆಟ್ ಅವಕಾಶ ಏನನ್ನ ಮಾಡಿ ಖಂಡಿತ ಪ್ರಾಮಾಣಿಕತೆಯನ್ನು ನಾವು ಮಾಡುವಂಥ ಅವಕಾಶ ನಾನಿವತ್ತು ಮಾಡುವಂಥದ್ದು. ಸಮುದಾಯದ ಪರವಾಗಿ ಕೆಲಸ ಮಾಡುವಾಗ ನಾವು ಮತೀಯವಾದಿಗಳಾಗಬಾರದು ಅಂತ ರಮಾನಾಥ್ ರೈ ಹೇಳಿದ್ದಾರೆ. ನಗರದ ಪುರಭವನದಲ್ಲಿ ಶನಿವಾರ ಜರುಗಿದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವರಾದ ರಮಾನಾಥ್ ರೈ ಮಾತನಾಡಿದರು. ಅವಕಾಶ ಸಿಕ್ಕಾಗ ಸಮುದಾಯದ ಪರ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ. ಆದರೆ ನಾವು ಎಂದೂ ಕೂಡ ಮತೀಯವಾದಿಗಳಾಗಬಾರದು. ರಾಜಕೀಯ ಜೀವನದಲ್ಲಿ ಮತೀಯವಾದಿ ಹಣೆಪಟ್ಟಿ ತೆಗೆದುಕೊಳ್ಳದೆ ಎಲ್ಲಾ ಮನುಷ್ಯರನ್ನ ಸಮಾನವಾಗಿ ನೋಡಿದ್ದೇನೆ. ಮನುಷ್ಯನಾದ ಮೇಲೆ ಮತ್ತೊಂದು ಮನುಷ್ಯರನ್ನ ಪ್ರೀತಿಸಬೇಕು. ಮತೀಯ ಗಲಭೆಗಳು ನಡೆದಾಗ ನನ್ನ ಆತ್ಮತೃಪ್ತಿಗೆ
ಸಮಾನವಾಗಿ ಕೆಲಸ ಮಾಡಿದ್ದೇನೆ. ಬಂಟ್ವಾಳ ಗಲಭೆಯಲ್ಲಿ ನಿಷೇಧಾಜ್ಞೆ ಹಾಕಿದ ಮೊದಲ ಶಾಸಕ ನಾನಾಗಿದ್ದು ಆ ಸಂದರ್ಭದಲ್ಲಿ ಪರಿಸ್ಥಿತಿ ನಿಭಾಯಿಸುವ ಕರ್ತವ್ಯ ನನ್ನ ಜವಾಬ್ದಾರಿಯಾಗಿತ್ತು. ಎಲ್ಲರನ್ನ ಮೆಚ್ಚಿಸುವ ಕೆಲಸ ಸಾಧ್ಯವಿಲ್ಲ. ಅವಕಾಶ ಸಿಕ್ಕಾಗ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಮುಸ್ಲಿಂ ಸೆಂಟ್ರಲ್ ಕಮಿಟಿಯಿಂದ ಸಾಮುದಾಯಿಕ ಸಮಸ್ಯೆಗಳು ಬಂದಾಗ ಪರಿಸ್ಥಿತಿ ನಿಭಾಯಿಸುವ ಕೆಲಸವನ್ನ ಮಾಡಿದೆ. ನಾವು ಮಾಡಿರುವ ಕೆಲಸಗಳು ಹೇಳಿಕೊಳ್ಳದೆ ಗುರುತಿಸಿಕೊಳ್ಳುವಂತೆ ಮಾಡಬೇಕು ಎಂದು, ಹಾಗೂ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇರುವುದು ಅವರಿಗೆ ಮುಸ್ಲಿಂ ಸಮುದಾಯ ನೀಡಿದ ಗೌರವವಾಗಿದೆ. ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಅವಕಾಶಗಳು ದೊರೆಯುತ್ತಿದೆ ಎಂದು ಹೇಳಿದ್ದಾರೆ. ಮುಸ್ಲಿಂ ಸೆಂಟ್ರಲ್ ಕಮಿಟಿಯನ್ನ ಸಮುದಾಯದ ಸಮಸ್ಯೆಗಳು ಬಂದಾಗ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡತಕ್ಕಂಥ ಕೆಲಸವನ್ನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮಾಡಿದೆ. ಕೆಲವು ಸಾರಿ ನಮ್ಮ ವಿಷಯದಲ್ಲಿ ನಾವೇ ಹೇಳೋದು, ಅದು ಕೆಲವು ಸಾರಿ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಕ್ಕಂಥ ಅಪವಾದ ಕೂಡ ಬರ್ತದೆ. ಆದ್ದರಿಂದ ಯಾವಾಗಲೂ ಕೂಡ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಿದೆ ಎಂದು ಸಮಾಜ ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿ ಸಮಾಜಕ್ಕೆ ಗೌರವ ಅಂತಕ್ಕಂಥ, ಸಮಾಜಕ್ಕೆ ಮರ್ಯಾದೆಯನ್ನು ಕೊಡಿಸತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ನಮಗೆ ಒಂದು ರೀತಿ ಆತ್ಮಸಂತೋಷ. ಸಮುದಾಯದ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಆದ್ದರಿಂದಾಗಿ ಈ ಜಿಲ್ಲೆಯ ಸಾಮಾಜಿಕ, ರಾಜಕೀಯ, ಆರ್ಥಿಕ ಚಟುವಟಿಕೆಯಲ್ಲಿ ಅಲ್ಪಸಂಖ್ಯಾತರ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ವರ್ತಮಾನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಒಂದು ಸಾಮರಸ್ಯಕ್ಕೆ ತೊಡಕಾಗ್ತಕ್ಕಂಥ ಅನೇಕ ಘಟನೆಗಳು ಬಹುಶಃ ನಮಗೆ ಮನಸ್ಸಿಗೆ ನೋವು ತರ್ತಕ್ಕಂಥ ವಿಚಾರ ಅಂತ ಹೇಳುವಂಥದ್ದನ್ನು ನಾವು ಎಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಈ ದೃಷ್ಟಿಯಲ್ಲಿ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಂದು ಮಾರ್ಗಸೂಚಿ ಏನು ಅಂತ ಹೇಳೋದನ್ನು ಸೆಂಟ್ರಲ್ ಮುಸ್ಲಿಂ ಕಮಿಟಿ ಕೂಡ ಈವರೆಗೆ ಮಂಡಿರ್ತಕ್ಕಂಥ ಭೂತಕಾಲದ ವಿಚಾರಗಳನ್ನೆಲ್ಲ ತಾವೆಲ್ಲ ಮೇಲ್ಪಾಕಿದ್ದೀವಿ. ವರ್ತಮಾನ ಕಾಲದ ಸ್ಥಿತಿಗತಿ ನಿಮಗೆ ಗೊತ್ತಿದೆ. ಭವಿಷ್ಯತ್ತು ನಾವು ಹೇಗಿರಬೇಕು ಅಂತ ಹೇಳುವಂಥದ್ದು ಕೂಡ, ಅದರ ಬಗ್ಗೆ ನಾವು ಸ್ವಲ್ಪ ನೀವು ಕೂಡ ನಾವು ಕೂಡ ಒಟ್ಟು ವಿಚಾರಗಳನ್ನು ಮಾಡತಕ್ಕಂಥದ್ದು ಬಹಳ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಅಜಿತ್ಗಳಿಗೆ ನಾನು ಮೈಕ ಕಟ್ಟಿ ಅಂತ ಹೇಳಿದೆ. ಮೈಕ ಕಟ್ಟಿದ್ರು ಎಲ್ಲರೂ ಕೂಡ ಹನೀಫ್ ಬಾಜಿಯವರು ಸಾಕ್ಷಿದ್ದಾರೆ, ಬಿ ಎಚ್ ಕಾಗರಾಜ್ ಅವರು ಸಾಕ್ಷಿದ್ದಾರೆ. ನಾವು ಮೈಕ ಕಟ್ಟಿದ್ದೀವಿ, ಮೈಕ ಕಟ್ಟಿ ನಾನು ಹೇಳಿದೆ ಅಲ್ಲಿ ಆಫೀಸರ್ಸ್ ಅದು ಕೂತ್ಕೊಳಿಸಿ, ನೀವು ಈ ಮೈಕದಲ್ಲಿ ಈಗ ಎಲ್ಲೋ ಮಾಡಬೇಕು, ಇಲ್ಲಿ ಕರ್ಫ್ಯೂ ಡಿಕ್ಲೇರ್ ಮಾಡಲಾಗಿದೆ, ಕಣ್ಣಲ್ಲಿ ಗುಂಡು ಹೊಡೆಯಲಾಗಿದೆ, ಇಷ್ಟೇ ಹೇಳಿದ್ದೆ. ಎಲ್ಲ ವಾಹನಗಳು ಹೋಯಿತು, ಕರ್ಫ್ಯೂ ಡಿಕ್ಲೇರ್ ಮಾಡಿದ್ರೆ ಕಣ್ಣಲ್ಲಿ ಗುಂಡು ಹೊಡೆಯಲಾಗುವುದು ಅಂತ ಒಂದು ಘೋಷಣೆ ಮಾಡಿದಾಗ ಹತ್ತು ನಿಮಿಷದಲ್ಲಿ ಒಂದೇ ಒಂದು ಜನ ಬೀಸ್ಕೊಂಡಿದ್ದಾರೆ. ತಹಸೀಲ್ದಾರ್ ಮಾತ್ರ ಓಡಿ ಬಂದ, ನನ್ನ ಕೆಲಸ ಹೋಗ್ತದೆ ಸರ್. ಏನು ನಿಮಗೆ ನಮಗೆ ಕರ್ಫ್ಯೂ ಹಾಕುವಂತ ಅಧಿಕಾರ ನಮಗೆ ಡಿ ಸಿ ಒಪ್ಪಿಕೊಂಡು ಮತ್ತೆ ಕರ್ಫ್ಯೂ ಹಾಕಬೇಕು, ನೀವು ಸುಮ್ಮನೆ ಮೈಕೈದಲ್ಲಿ ಅನೌನ್ಸ್ ಮಾಡಿ ನನ್ನ ಕೆಲಸ ಹೋಗ್ತದೆ ಅಂತ, ನಾನೇ ನಿಮ್ಮ ಕೈ ಕೆಲಸ ಹೋಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನ್ನದು ಅಂತ ಹೇಳಿ ನಾನು ಮತ್ತೆ ಜಿಲ್ಲಾಧಿಕಾರಿಗೆ ಮಾತಾಡಿ ಅದು ಸಮಾಧಾನ ಆದರೆ ಒಂದಾಯ್ತು. ಆ ಸಂದರ್ಭಕ್ಕೆ ಸರಿಯಾಗಿ ಗಲಾಟೆಗಳು ನಿರಂತರ ಆಗಿ, ಇಲ್ಲದ್ರೆ ಎರಡು ಮೂರು ಹೆಣ ಖಂಡಿತ ಬೀಳ್ತಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇದು ನಾನು ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ. ಯಾವಾಗ ಅವಕಾಶ ಸಿಕ್ಕಿದಾಗ ಎಲ್ಲರನ್ನ ಮೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಆಗ ದೇವರು ಕೂಡ ಮೆಚ್ಚಿಸಲಿಕ್ಕೆ ನಮಗೆ ಆಗ ದೇವರನ್ನು ಕೂಡ ಎಲ್ಲರನ್ನು ಮೆಚ್ಚಿಸುವಂಥ ಕೆಲಸವನ್ನು ಯಾರಿಗೂ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅವಕಾಶಗಳು ಸಿಕ್ಕಿದಾಗ ಅವಕಾಶಗಳ ಸದುವಿನಿಯೋಗ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಇದೆ. ಮಸೂದ್ ಸಾಹೇಬರು ಕೂಡ ಅವರಿಗೆ ಅವಕಾಶ ಸಿಕ್ಕಿದಾಗ ಸಮಾಜದ ಸಮುದಾಯದ ಕೆಲಸ ಮಾಡಲಿಕ್ಕೆ ಅನೇಕ ರೀತಿಯ ಸಂವಾದ ಪಟ್ಟಿದೆ. ಪೊಲೀಸ್ ತರಬೇತಿ ಶಾಲೆಗೆ ದಿವಂಗತ ಮಧುಕರ್ ಶೆಟ್ಟಿಯವರ ಹೆಸರನ್ನ ಇಡಲು ಚಿಂತಿಸಲಾಗಿದೆ.
ಪೊಲೀಸ್ ತರಬೇತಿ ಶಾಲೆಗೆ ಹಿರಿಯ ಐಪಿಎಸ್ ಅಧಿಕಾರಿ ದಿವಂಗತ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಹೆಸರಿಡುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್ ಹೇಳಿದ್ದಾರೆ. ಎಆರ್ಡಿಯಲ್ಲಿ ರವಿವಾರ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಜನರು ಮತ್ತು ಪೊಲೀಸರ ಬೇಡಿಕೆಗಳಿಗೆ ಸರ್ಕಾರ ಬೆಲೆ ಕೊಡುತ್ತೆ. ಮಧುಕರ್ ಶೆಟ್ಟಿ ಸ್ಮಾರಕ ನಿರ್ಮಾಣ ಪ್ರಸ್ತಾಪ ಸರ್ಕಾರದ ಮುಂದಿದೆ ಎಂದಿದ್ದಾರೆ. ಇನ್ನು ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿ ಡಾಕ್ಟರ್ ಮಧುಕರ್ ಶೆಟ್ಟಿಯವರ ಪಾರ್ಥಿವ ಶರೀರ ಡಿಸೆಂಬರ್ 29ರಂದು ರಾತ್ರಿ ಬೆಂಗಳೂರಿನಿಂದ ಹೊರಟು ಮಂಗಳೂರು ವಿಮಾನ ನಿಲ್ದಾಣಕ್ಕೆ 10 ಗಂಟೆಗೆ ತಲುಪಿದ್ದು, ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್, ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮಂಗಳೂರು ನಗರ ಪೊಲೀಸರು ಅಂತಿಮ ಗೌರವವನ್ನು ಸಲ್ಲಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಡಾಕ್ಟರ್ ಮಧುಕರ್ ಶೆಟ್ಟಿಯವರು, ಬಂಧು ಮಿತ್ರರು ಹಾಗೂ ಸಾರ್ವಜನಿಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಡಾಕ್ಟರ್ ಮಧುಕರ್ ಶೆಟ್ಟಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಮಂಗಳೂರು ಪೊಲೀಸ್ ಕಮಿಷನರೇಟ್ನಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮೌಲ್ಯಾಧಾರಿತ ಶೀಲವಂತ ಶಿಕ್ಷಣವು ಮಕ್ಕಳಿಗೆ ಕನ್ನಡ ಶಾಲೆಗಳಿಂದ ಮಾತ್ರ ದೊರಕಲು ಸಾಧ್ಯ ಅಂತ ಮಾಜಿ ಸಚಿವರಾದ ರಮಾನಾಥ್ ರೈ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೆಲಿಂಜಾದಲ್ಲಿ ಸಭಾ ಸಂಭ್ರಮ ನಡೆಯಿತು. ಮುಖ್ಯ ಅತಿಥಿ ಹಾಗೂ ಉದ್ಘಾಟನೆಯನ್ನು ರಮಾನಾಥ್ ರೈ ಅವರು ನಡೆಸಿದರು. ಕನ್ನಡ ಶಾಲೆಗಳಲ್ಲಿ ಸಮಸ್ಯೆಗಳಿವೆ. ಮೌಲ್ಯಾಧಾರಿತ ಶೀಲವಂತ ಶಿಕ್ಷಣವು ಕನ್ನಡ ಶಾಲೆಗಳಿಂದ ಮಾತ್ರ ಸಿಗಲು ಸಾಧ್ಯ. ಹೆತ್ತವರ ಮನಸ್ಥಿತಿ ಇಂದು ಬದಲಾಗಿದೆ. ಅತಿ ಹೆಚ್ಚು ಅಂಕ ಪಡೆದ ಶಿಕ್ಷಕರು ಮಾತ್ರ ಸರ್ಕಾರಿ ಶಾಲೆಯ ಶಿಕ್ಷಕರಾಗಲು ಸಾಧ್ಯ. ಆದರೆ ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರ ಕೊರತೆಗಳಿರುತ್ತೆ. ಊರಿನ ಚಿತ್ರಣ ನೋಡಲು ಆ ಊರಿನ ಸ್ಥಳೀಯ ಶಾಲೆಯ ಸ್ಥಿತಿ ಸಂಪೂರ್ಣ ಪರಿಚಯಿಸುತ್ತೆ. ನಮ್ಮೂರ ಶಾಲೆ ಎಂಬ ಅಭಿಮಾನ ಪ್ರತಿಯೊಬ್ಬರಲ್ಲೂ ಇರಬೇಕು. ಶಾಲೆಗೂ ಹೆತ್ತವರಿಗೂ ಸಂಬಂಧಗಳಿದ್ರೆ ಮಕ್ಕಳ ಉತ್ತಮ ಭವಿಷ್ಯ ರೂಪಿತವಾಗುತ್ತೆ. ಸರ್ಕಾರದಿಂದ ಸಿಗುವ ಸೌಲಭ್ಯದ ಜೊತೆ ಹೆತ್ತವರು ಅದರಲ್ಲಿ ಭಾಗಿಯಾಗಬೇಕು. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಒಂದು ಸುಂದರ ವೇದಿಕೆ. ಶಾಲಾ ಆಗುಹೋಗುಗಳ ಕುರಿತು ಹೆತ್ತವರು ಗಮನದಲ್ಲಿರಬೇಕು ಎಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆತ್ತವರ ಪಾತ್ರದ ಕುರಿತು ಹೇಳಿದ್ದಾರೆ. ಶಾಲೆಗೆ ಒಂದು ಸಂಬಂಧ ಆಗುತ್ತೆ ಹೆತ್ತವರು ಮತ್ತು ಪೋಷಕರು. ಶಾಲಾ ವಾರ್ಷಿಕೋತ್ಸವ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳ ಹೆತ್ತವರ ಪೋಷಕರ ಸಂಬಂಧವೇ ಇರುವುದಿಲ್ಲ. ನಿಮ್ಮ ಮಕ್ಕಳು ಓದ್ತಕ್ಕಂಥ ಶಾಲೆ ಇದೆಲ್ಲ, ಅದರ ಸಂಬಂಧ ನಿಮಗೆ ಯಾವತ್ತೂ ಇರಬೇಕು. ಯಾಕಂತಂದರೆ ನಿಮ್ಮ ಮಕ್ಕಳ ಭವಿಷ್ಯತ್ ಆ ಶಾಲೆಯಲ್ಲಿದೆ. ಆ ಶಾಲೆಯ ವ್ಯವಸ್ಥೆಗಳು ಸರಿಯಿಲ್ಲ ಅಂತಂದರೆ ಬರೀ ನಾವು ಟೀಕೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಪರ್ಯಾಯವಾಗಿ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಆಗುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಕೆಲವು ಸಾರಿ ನಾವೇನು ಮಾಡ್ತೇವೆ, ಅಲ್ಲಿ ವೇಸ್ಟ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತಲ್ಲಿ ಮಾತಾಡ್ತಾ ಹೋಗ್ತೀವಿ. ಹೌದು, ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಎಲ್ಲವನ್ನು ಕೊಡಬೇಕಾಗಿದೆ. ಆದರೆ ಕಾಲಕ್ಕೆ ಸರಿಯಾಗಿ ಕೊಡದೇ ಇದ್ದರೆ ಪರ್ಯಾಯವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳೋದು ಭಾಳ ಮುಖ್ಯವಾಗಿರ್ತದೆ. ಒಂದು ಶಾಲೆಯ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹೆತ್ತವರು ಪೋಷಕರು ಶಾಲೆಯ ಜವಾಬ್ದಾರಿಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನೀವು ಪ್ರೇಕ್ಷಕರಾಗಿ ಬಂದು ನಾಟಕ ನೋಡಿ ಹೋಗುವುದಲ್ಲ, ನೀವು ಇಲ್ಲಿ ಒಬ್ಬ ಇಲ್ಲಿಯ ಪಾತ್ರಧಾರಿಗಳಾಗಬೇಕು, ಪ್ರೇಕ್ಷಕರಾಗಬಾರ್ದು. ಶಾಲೆಯ ಅಭಿವೃದ್ಧಿಯಲ್ಲಿ ಒಂದು ಪಾತ್ರಧಾರಿಗಳಾಗಬೇಕು. ಬರೀ ಪ್ರೇಕ್ಷಕರಾಗಿ ನಾಟಕ ನೋಡಿಕೊಂಡು ಹೋಗುವಂಥ ಕೆಲಸ ಆಗಬಾರ್ದು. ಆದರೆ ಸಮಸ್ಯೆ ಇದೆ ಕನ್ನಡ ಶಾಲೆಯಲ್ಲಿ ಅಂತಂದರೆ ಮಕ್ಕಳ ಹೆತ್ತವರು ಪೋಷಕರೇ ಅವರ ಮನಸ್ಸಲ್ಲಿದೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತು ಒಳ್ಳೆ ಒಳ್ಳೆ ಪದವಿಯನ್ನು ಪಡೆದು ದೊಡ್ಡ ಜನ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅದು ಅದರಿಂದ ನಾವು ಅನಿವಾರ್ಯವಾಗಿ ಅವರ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳಿಗೆ ನಾವು ಹೆಚ್ಚು ಒತ್ತಡ ಮಾಡಲಿಕ್ಕೂ ಆಗುತ್ತಿಲ್ಲ. ಆದರೆ ಒಂದು ಮೌಲ್ಯಾಧಾರಿತ ಶೀಲವಂತ ಶಿಕ್ಷಣವನ್ನು ಪಡೆಯಬೇಕಾದರೆ ಕನ್ನಡ ಶಾಲೆಗಳ ಮೂಲಕ ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಚಾರ, ಇಲ್ಲಿ ಟೀಚರ್ಸ್ ಯಾರಿದ್ದಾರೆ ಅವರು ಹೆಚ್ಚು ಮಾರ್ಕ್ ಪಡೆದವರು ಸರ್ಕಾರಿ ಶಿಕ್ಷಕರಾಗಿ ನೇಮಕಾತಿಯಾಗಲು. ಸೋಲಾರ್ ದೀಪದ ಅಳವಡಿಕೆಗೆ ಸಂಪೂರ್ಣ ಅನುದಾನವನ್ನು ಮಾಜಿ ಸಚಿವರಾದ ರಮಾನಾಥ್ ರೈ ನೀಡಿದ್ದಾರೆ. ವಿಟ್ಲ ಪಡನೂರು ಗ್ರಾಮದ ಕೊಡಂಗಿ ಜುಮಾ ಮಸೀದಿ ವಠಾರದಲ್ಲಿ ರಮಾನಾಥ್ ರೈ ಸೋಲಾರ್ ದೀಪವನ್ನು ಅಳವಡಿಸುವ ವಿಶೇಷ ಮುತುವರ್ಜಿ ವಹಿಸಿ ಅನುದಾನವನ್ನು ಒದಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರು, ಈ ಭಾಗದ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಸೋಲಾರ್ ದೀಪದ ಅಳವಡಿಕೆಗೆ ಒತ್ತಡವನ್ನು ತಂದಿದ್ರು. ಈ ಭಾಗದಲ್ಲಿ ನಾನು ಶಾಸಕನಲ್ಲದಿದ್ದರೂ ನನ್ನಿಂದಾದ ಸೇವೆ ಮಾಡಲು ಸಿದ್ಧನಿದ್ದೇನೆಂದು ಹೇಳಿದ್ದಾರೆ. ಈ ಒಂದು ಸೋಲಾರ್ ಲೈಟ್ ಅನ್ನು ಇಲ್ಲಿ ಹಾಕುವುದಕ್ಕಾಗಿ ಈ ಭಾಗದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ನಮಗೆ ಒತ್ತಡ ತಂದಿದ್ದಾರೆ. ಮಸೀದಿಯವರು ಕೂಡ ಸಾಕಷ್ಟು ಒತ್ತಡವನ್ನು ತಂದಿದ್ದಾರೆ. ನಾನು ನಿಮ್ಮ ಶಾಸಕಿ ಅಲ್ಲದೇ ಇದ್ದರೂ ಕೂಡ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿನ ನನ್ನ ಸೇವೆಯನ್ನು ನಿರಂತರ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ.
ಹೊಸ ವರ್ಷದ ವಾತಾವರಣ ಪ್ರತಿಯೊಬ್ಬರಲ್ಲೂ ಆಹ್ಲಾದಕರವನ್ನ ಮೂಡಿಸಲಿ, ಮತೀಯವಾದಿಗಳು ದೂರವಾಗಿ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಹುಟ್ಟಲಿ ಅಂತ ರಮಾನಾಥ್ ರೈ ಶುಭ ಹಾರೈಸಿದ್ದಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಡಿವೈನ್ ಸ್ಟಾರ್ ಕ್ರೀಡಾ ಹಾಗೂ ಕಲಾಸಂಘ ಪಾಣಜಿ ಕೋಡಿ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಕ್ರಿಸ್ಮಸ್ ಟ್ರೋಫಿಯನ್ನು ರಮಾನಾಥ್ ರೈಸ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾಜಿ ಸಚಿವರು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳಿದರು. ಹೊಸ ವರ್ಷದ ವಾತಾವರಣ ಪ್ರತಿಯೊಬ್ಬರಿಗೂ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿ ಮಾಡಲಿ, ಮನುಷ್ಯ ಮನುಷ್ಯರ ನಡುವೆ ಪ್ರೀತಿಯೂ ಹುಟ್ಟಲಿ, ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಬೆಳೆದು ಎಲ್ಲಾ ಧರ್ಮದ ಜನರು ಮಾನವೀಯತೆಯ ಸೌಹಾರ್ದದಿಂದ ಬಾಳ್ವೆ ನಡೆಸುವಂತಾಗಲಿ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಸುದೀಪ್ ಕುಮಾರ್ ಇನ್ನಿತರರು ಉಪಸ್ಥಿತಿಯಲ್ಲಿದ್ದರು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು ಕೂಡ. ಹೊಸ ವರ್ಷ ನಮಗೆಲ್ಲ ಒಳಿತಂತಾಗಲಿ, ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ನೆಲೆಗೊಳ್ಳಲಿ, ಎಲ್ಲ ಜಾತಿ ಧರ್ಮ ಭಾಷೆಯವರು ಭಾವೈಕ್ಯತೆ ಬದುಕತಕ್ಕಂಥಾಗಲಿ, ಮನುಷ್ಯ ಮನುಷ್ಯನ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಆಗಲಿ. ಇಡೀ ಪೂರ್ತಿ ವರ್ಷ ಸಂತೋಷದ ಆಹ್ಲಾದಕರ ವಾತಾವರಣದಲ್ಲಿ ಹೊಸ ವರ್ಷ ಹೊಸತನವನ್ನು ಕೊಡಲಿ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.